ಇವತ್ತು ಸರ್ ಐಸಕ್ ನ್ಯೂಟನ್, ಒನ್ ಆಫ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಆಫ್ ಮಾಡರ್ನ್ ಎರಾ, ಅವರ ಮನೆ ಮತ್ತು ಅವನು ಕುಳಿತಿದ್ದ ಆಪಲ್ ಮರನ ನೋಡೋಕ್ಕೆ ಇವತ್ತು ಬಂದಿದ್ದೀನಿ. ಇದು ಇಂಗ್ಲೆಂಡ್ನ ಲಿಂಕನ್ ಶೇರ್ ಎಂಬ ಒಂದು ಕೌಂಟಿಯಲ್ಲಿ ವುಲ್ಸ್ಟೋಪ್ ಮ್ಯಾನರ್ ಅಂತ ಒಂದು ಜಾಗ. ಈ ಮನೆ ಕಾಣಿಸ್ತಾರತ್ತೆ ಅವನ ಮನೆ, ಈ ಮ್ಯಾನರ್ ಹೌಸ್ ಅಂತ ಒಂದು ದೊಡ್ಡ ಫಾರ್ಮ್ ಇರುತ್ತೆ. 500 ಎಕರೆ ಕುರಿಗಳ ಫಾರ್ಮ್ ಇತ್ತಂತೆ. ಆ ಫಾರ್ಮ್ಗೆ ಒಡೆಯ ಇವನು ನ್ಯೂಟನ್ನು, ಅವನಿದ್ದಿದ್ದು ಮನೆ ಇದು. ಆ ಮನೆ ಪಕ್ಕದಲ್ಲೇ ಆಪಲ್ ಆರ್ಚರ್ಡ್ ಅಥವಾ ಫಾರ್ಮ್ ಇರೋದು. ಇವನು ಕೇಂಬ್ರಿಡ್ಜಲ್ಲಿ ಓದ್ತಾ ಇರ್ತಾನೆ, ಕೇಂಬ್ರಿಡ್ಜ್ ಇಲ್ಲಿಂದ ಸ್ವಲ್ಪ ಹತ್ರನೇ ಇದೆ. ಕೇಂಬ್ರಿಡ್ಜಲ್ಲಿ ರಜಾ ಇದ್ದಾಗ ಬಂದು ಅವ್ರ ಅಮ್ಮನ ಮನೆ ಇಲ್ಲಿ ಇರ್ತಾ ಇದ್ದಿದ್ದ ಅವನು ಮೇನರ್ ಹೌಸಲ್ಲಿ. ಆವಾಗ ಒಂದು ದಿವಸ ಆಪಲ್ ಮರದಡಿ ಕೂತಿದ್ದಾಗ ಆಪಲ್ ಅವನ ತಲೆ ಮೇಲೆ ಬಿದ್ದಾಗ ಆ ಗುರುತ್ವಾಕರ್ಷಣೆ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಥಿಯರಿನ ಅವನು ಪ್ರಪೋಸ್ ಮಾಡಿದ್ದ. ಈ ಮನೆ ಮತ್ತು ಮರ ನೋಡ್ಸೋಕ್ಕೆ ಒಂದು ಟೂರ್ ಆರ್ಗನೈಸ್ ಮಾಡಿದ್ದಾರೆ, 1 ಅವರ್ ಟೂರು. ಅದಕ್ಕೆ 10 ಪೌಂಡು ಅಂದರೆ 1,000 ರೂಪಾಯಿ ಕೊಟ್ಟು 2 ಗಂಟೆಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ಬಂದಿದ್ದೀನಿ. It's very informal, so if you've got any questions, just shout them out. If you want to take photos, please do as we go around. But I'd like to take you back to the year 1665. Sir Isaac Newton, who would be... ಈ ಅಮ್ಮನೇ ನಮ್ಮ ಗೈಡು. ಅಮ್ಮ ಅವನ ನ್ಯೂಟನ್ ದ ಲೈಫ್ ಸ್ಟೋರಿ ಎಲ್ಲ ಹೇಳ್ತಾ ಇದ್ರು. 1665 ಅವನು ಇಲ್ಲಿ ರಜಕ್ಕೆ ಬಂದಿದ್ದಾಗ ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಓದ್ತಾ ಇದ್ದ ಅವನು. ರಜದ ಮೇಲೆ ಇಲ್ಲಿ ಬಂದಿದ್ದಾಗ ಮರದ ಕೆಳಗೆ ಕೂತ್ಕೊಂಡಾಗ ಆಪಲ್ ಬಿದ್ದಾಗ ಆವಾಗ ಈ ಗುರುತ್ವಾಕರ್ಷಣೆ ಥಿಯರಿನ ಪ್ರಪೋಸ್ ಮಾಡಿದ್ದು. ಇದೆ ನ್ಯೂಟನ್ದ ಆಪಲ್ ಟ್ರೀ. 400 ವರ್ಷ ಅಷ್ಟು ಹಳೆಯದು. 1800ನೇ ಶತಮಾನದಲ್ಲಿ ಮರ ಬಿದ್ದೋಗಿತ್ತಂತೆ. ಮರ ಬಿದ್ದೋಗಿದೆ ಅಂತ ಎಲ್ಲ ಬಿಟ್ಬಿಟ್ಟಿದ್ರೆ ಮತ್ತೆ ಅದು ಚಿಗರ್ಕೊಂಡು ಈಗ ಬೆಳೆದಿರೋದು ಈ ಮರ. So we know that it happened here at Woolsock because Isaac told the story himself. Do we know it's the real tree? Because this is a story that happened 350 years ago, which would make the tree 400 years old, which is old for an apple tree. So we know for several reasons. One is scientific, which we like. It's a dendrochronology test to check the rings of the tree to date it. And it is over 400 years old from the roots. But the actual upper part is not 400 years.
Well, what happened was in the early 1800s, there was a big storm and the tree fell down. Oh, okay. And the owners of the house at the time, they knew what they had. They knew this was Isaac Newton's manor house. They knew this was the tree. And so they chopped up the tree. They gave the bits away. They made snuff boxes, furniture out of the wood. They drew a picture of it with the manor house in the background just for posterity. And they thought that was it. It had a good one. But it didn't uproot when it fell down. The roots stayed where they were and it reopened as well. Oh. So, it's hard to see at the minute because there's a lot of green at the bottom, but it's on an S shape and there's really quite a lot of flat trunk at the bottom, and that's from the original tree where it's. ನ್ಯೂಟನ್ಗೆ 23 ವರ್ಷ ವಯಸ್ಸಾಗಿತ್ತಂತೆ. ಅವನು ಈ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ಪ್ರಪೋಸ್ ಮಾಡಿದಾಗ. ನನ್ನ ಜೊತೆ ಮತ್ತೆ 5 ಜನ ಬಂದಿದ್ದರು ಈ ಟೂರ್ಗೆ. ಅವರು ಪ್ರಪಂಚದ ಬೇರೆ ಬೇರೆ ಕಡೆಗಳಿಂದ ಎಲ್ಲ ಬಂದಿದ್ದರು. ನಾನು ಹೋಗಿದ್ದು ಮೇಯಲ್ಲಿ. ಆವಾಗ ಹೂಗಳು ಬಿಟ್ಟಿತ್ತು ಆಪಲ್ ಗಿಡದಲ್ಲಿ. ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಕಾಯಿಗಳೆಲ್ಲ ಬಿಡ್ತವೆ. ನಮ್ಮ ಟೂರ್ ಗೈಡ್ ಹೆಸರು ಜೆನಿ ಅಂತ. ಅವಳು ಮನೆ ಒಳಗೆಲ್ಲ ಕರ್ಕೊಂಡೋಗಿ ತೋರಿಸಿದ್ಲು. ಮನೆ ಪಕ್ಕದಲ್ಲೇ ಗಾರ್ಡನ್, ಬ್ಯೂಟಿಫುಲ್ ಆಗಿ. ಅದು ಮುರಿದೋಗಿ ಮತ್ತೆ ಬೆಳೀತಿರೋದು. ಸೊ 1520 ಅದು ಬಿದೋಯ್ತಂತೆ. ಅದಕ್ಕೆಲ್ಲ ಒಟ್ಟೋಯ್ತು ಅಂದರೆ ಮತ್ತೆ ಚಿಗುರ್ಕೊಂಡಿದೆ ಮರ. ಇದೆ ಆಪಲ್ ಆರ್ಚರ್ಡ್, ಇದೆ ಆಪಲ್ ಆರ್ಚರ್ಡ್ ನ್ಯೂಟನ್ದು. ಅದೇ ಆಪಲ್ ಆರ್ಚರ್ಡ್ ಅವನ ಮನೆ ಮುಂದೆನೇ ಒಂದು ಸ್ಪೇಸ್ ಸ್ಯಾಪ್ಲಿಂಗ್ ಅಂತ ಇಟ್ಟಿದ್ರು. ಈ ಆಪಲ್ ಮರದಲ್ಲಿರೋ ಬೀಜಗಳನ್ನ ಎತ್ಕೊಂಡು ಹೋಗಿ ಸ್ಪೇಸಲ್ಲಿ ಅಂದರೆ ಬಾಹ್ಯಾಕಾಶದಲ್ಲಿ ಸುಮಾರು 5 ವರ್ಷ ಏನೋ ಇಟ್ಟಿದ್ರಂತೆ. ಆಮೇಲೆ ಅದನ್ನು ಭೂಮಿ ಮೇಲೆ 2017 ತಂದು ಅದನ್ನು ಮೊಳಕೆ ಬರೆಸಿ ಅದರಿಂದ ಬೆಳೀತಾ ಇರೋದು ಇದು ಗಿಡ, ಆಪಲ್ ಗಿಡ. ಇದು ಈಗ 4 ವರ್ಷ ವಯಸ್ಸಾಗಿದೆ. ಈ ಥರದ್ದು 8 ಏನೋ ಪ್ರಪಂಚದಾದ್ಯಂತ ತಂದಿದ್ದಾರಂತೆ ಗಿಡಗಳನ್ನ. ಪ್ರಪಂಚದಲ್ಲಿ 8 ಈ ಥರದ್ದು ಇರೋದು ಸ್ಪೇಸ್ ಸ್ಯಾಪ್ಲಿಂಗ್ಸು. ಆ್ಯಪಲ್ದು ಇನ್ನು 3 ವರ್ಷದಲ್ಲಿ ಬಿಡ್ಬೋದಂತೆ ಆ್ಯಪಲ್. ಒಂದು ಇಲ್ಲಿದ್ದರೆ ಇನ್ನು 8, ಇನ್ನು ಮಿಕ್ಕಿದ 7 ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿದೆ. ಇಷ್ಟು ಒಟ್ಟು ಮನೆಯಲ್ಲಿದ್ದಿತ್ತು ಅವನಿಗೆ. ಅದೇ ದುಡ್ಡಿಗೇನು ತೊಂದರೆ ಇರಲಿಲ್ಲ, ಅದಕ್ಕೆ ಎಕ್ಸ್ಪೆರಿಮೆಂಟ್ಸ್ ಮಾಡಿಕೊಂಡು ಕಾಲ ಕಳೀತಾಯಿದ್ದ ಅನಿಸುತ್ತೆ. ಈ ಆ್ಯಪಲ್ ಆರ್ಚರ್ಡಲ್ಲಿ ಒಂದು 2 3 4 5 6 7 8 ಒಂದು 10 ಆ್ಯಪಲ್ ಮರಗಳಿದ್ದಾವೆ. ಈ ಕಡೆ ಎಲ್ಲ ಏನೋ ಬೇರೆ ಬೇರೆ ದಾರಿಗಳು. ಸೊ 500 ಎಕರೆ ಈ ಮ್ಯಾನರ್ ಹೌಸ್, ಈ ಹೌಸ್ ಜೊತೆ ಇದ್ದಿದ್ದು. ಚೆನ್ನಾಗಿದೆ ಜಾಗ. ಇಲ್ಲೆಲ್ಲ ಅಡ್ಡಾಡ್ಕೊಂಡು ಇನ್ಸ್ಪಿರೇಷನ್, ಒಳ್ಳೆ ವೆದರಲ್ಲಿ ಚೆನ್ನಾಗಿರುತ್ತೆ. ಇದು ಆ್ಯಪಲ್ ಟ್ರೀ, ಅವನು ಕುತ್ಕೊಂಡಿದ್ದು. ಇವೆಲ್ಲ ಆ್ಯಪಲ್ ಟ್ರೀಸೇ, ಎಲ್ಲ ಹೂಗಳು ಬಿಟ್ಟಿದ್ದಾವೆ ಆ್ಯಪಲ್ಗಳು. ಆ್ಯಪಲ್ ಹೂವು ಇದೊಂಥರ ವೆರೈಟಿ ಆಫ್ ಆ್ಯಪಲ್. ಇವೊಂದು ಐಸಾಕ್ ನ್ಯೂಟನ್ ಆ್ಯಪಲ್ ಟ್ರೀನು ಇಲ್ಲಿ ಎಲ್ಲ ಹೂ ಬಿಟ್ಟಿದೆ.
ಈ ಐಸಕ್ ನ್ಯೂಟನ್ ಮನೆ ಒಳಗಡೆ ಮತ್ತು ಅವನಿದ್ದ ಕೋರ್ಟ್ ಯಾರ್ಡ್ ಫಾರ್ಮ್ ಹೌಸ್ದು ಎಲ್ಲ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಮೇಲ್ಗಡೆ ಕೊಡ್ತೀನಿ, ಅದನ್ನು ಕೂಡ ನೋಡಿ. ತಪ್ಪದೇ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.